ಅಲ್ವಾ? ಇಲ್ಲಿ ಇಲ್ಲಿ ಕೂರಿಸು, ನಡೆಯಕ್ಕಾಗಲ್ವಾ? ನಿಮ್ಮ ಹೆಸರೇನು? ರಾಮಣ್ಣ. ರಾಮಣ್ಣ, ಏನ್ ಕೆಲಸ ಮಾಡ್ತಾ ಇದ್ರಿ? ನಾವು ಚಪ್ಪಲಿ ಸ್ಟ್ಯಾಂಡ್. ಚಪ್ಪಲಿ ಸ್ಟ್ಯಾಂಡ್? ಎಷ್ಟು ವರ್ಷದಿಂದ? ಸುಮಾರು 40 ವರ್ಷ. ಎಷ್ಟು ಬರ್ತಾ ಇತ್ತು ಡೈಲಿ? ಡೈಲಿ 100 ರೂಪಾಯಿ ಕೊಡೋದು. ಬೆಳಗ್ಗೆ ನಾಷ್ಟ ಊಟಕ್ಕೆ ಬೇರೆ ಕೊಡೋದು, 50 ರೂಪಾಯಿ ಕೊಡೋದು. ದೇವಸ್ಥಾನ ಯಾವ ದೇವಸ್ಥಾನ ಅದು? ಅದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ, ಅಲ್ಲಿ ಸಜ್ಜನರ ಸರ್ಕಲ್. ಅಲ್ಲಿ ಕೆಲಸ ಮಾಡ್ತಾ ಇದ್ರಾ? ಇಲ್ಲಿ ಮತ್ತೆ ಇಲ್ಲಿ ಶಂಕರ್ ಮಠದಲ್ಲೂ ಮಾಡ್ತಾ ಇದ್ದೆ. ಅವ್ರದ್ದೇ ಅದೇ. ಯಾವ ಶಂಕರ್ ಮಠ? ಇಲ್ಲಿ ಶಂಕರ್ಪುರ. ಶಂಕರ್ಪುರ, ಅದರಲ್ಲಿ ಚಪ್ಪಲಿ ಕಾಯ್ತಾ ಇದ್ರಾ? ಮತ್ತೆ ದುಡ್ದು ದುಡ್ಡೆಲ್ಲ ಏನ್ ಮಾಡಿದ್ರಿ? ದುಡ್ಡು ಎಲ್ಲಿ ಸರ್? ಈಗ ನಮ್ಗೆ ಬರೋದು ಯಾರು ಊಟ ಕೊಡಲ್ಲ, ಯಾರು ಬರ್ತಾರೆ ತಂದ್ಕೊಡ್ತೀನಿ ಅಂತಾಗ ಕೊಟ್ಬಿಡೋದು. ಅವ್ರು ಬರಲ್ಲ, ಏನಿಲ್ಲ, ಏನಿಲ್ಲ ನಮ್ಗೆ. ಹೀಗಾಗಿ ಭಾಳ ಕಷ್ಟಪಟ್ಟು 5 ದಿವಸದಿಂದ ಅಲ್ಲಿದ್ದೆ. ಅಲ್ಲೇ ಫುಟ್ಪಾತ್ ಎಲ್ಲ ಮಲಗ್ತಾ ಇದ್ದೆ. ಅಲ್ಲ, ಅಷ್ಟು ವರ್ಷ ನೀವು ಅಲ್ಲಿದ್ರಲ್ಲ, ದೇವಸ್ಥಾನದವ್ರು ನೋಡ್ಕೊಂಡಿಲ್ವ ನಿಮ್ಮನ್ನ? ದೇವಸ್ಥಾನದವ್ರು ಏನು ನೋಡ್ಕೊಳಲ್ವ ನಿಮ್ಮನ್ನ? ದೇವಸ್ಥಾನದವ್ರಿಗೂ ಅದಕ್ಕೂ ಸಂಬಂಧ ಇಲ್ಲ. ಅದು ಟೆಂಡರ್ ಕೊಟ್ಟ ಮೇಲೆ ಅವರು ಅದನ್ನು ಏನಿಲ್ಲ, 1 ಲಕ್ಷ ನೀರು ಇಲ್ಲ, ದೇವಸ್ಥಾನದಿಂದ ಏನು ಕೊಡಲ್ಲ. ನಾವೇ ಅವರು ಕೆಲಸ ಮಾಡಿದ್ರು ಕೊಡೋದು, ಊಟ ಮಾಡೋದು. ಈಗ ಒಂದು ಸ್ವಲ್ಪ ದಿನ ಆಗೇ ಇದ್ದೆ, ಕಾಲು ಗಾಜು ಹೊಡಿತು. ಗಾಜು ಹೊಡೆದಕ್ಕೆ ಅದನ್ನು ತೆಗೆಸಿದಕ್ಕೆ 2 ಕಾಲು ನಡೆಯೋಕ್ಕಾಗ ಹಾಗೆ ಫುಟ್ಪಾತ್ ಮಲಗಿದ್ದೆ. ಇವತ್ತಿನ ಬೆಳಿಗ್ಗೆ ಕರ್ಕೊಂಡು ಅವ್ರು ನೋಡಿ ಹೇಳಿ ಕರ್ಕೊಂಡು. ನೀವು ಮದುವೆ ಆಗಿಲ್ವಾ? ಏನಿಲ್ಲ, ನಾನೊಬ್ಬನೇ. ಯಾರು ಅಣ್ಣ ತಮ್ಮ ಕರ್ಕೊಂಡು ಯಾರು ಇಲ್ಲ. ನಾವು 32 ಇಸ್ತಿದ್ದೀವಿ, ಯಾರೋ ಕರ್ಕೊಂಬಂದು ಬಿಟ್ಟರು. ನಾನು ಹಾಗೆ ಮತ್ತೆ ಊರಿಗೆ ಹೋಗಲಿ. ಯಾವ ಊರು ನಿಮ್ಮದು? ಉಡುಪಿನಿಂದ ಬಂದರೆ ಅವ್ರು ಕರ್ಕೊಂಬಂದು ಬಿಟ್ಟು ನಾವು ಹಾಗೆ. ಅಲ್ಲ, ಯಾವ ಊರು ನಿಮ್ಮದು? ಯಾವ ಊರು? ಉಡುಪಿ. ಉಡುಪಿ ಹತ್ರ ಯಾವ ಊರು? ಹೌದಾ, ಉಡುಪಿನೇ. ಅಲ್ಲೇ ಇದ್ದೆ. ಯಾರು ಕರ್ಕೊಂಬಂದು ಬಾರೆ, ನಿಮ್ದು ಯಾರು ಬಾ ಅಂತ ಹೇಳಿದ. ಅವ್ರು ಕರ್ಕೊಂಬಂದ್ಬಿಟ್ಟು ಆವಾಗ 32 ಇಸಿ ಕರ್ಕೊಂಬಂದ್ಬಿಟ್ಟು ಮತ್ತೆ ನಾವು ಊರಿಗೂ ಹೋಗಲಿಲ್ಲ. ಯಾರು ಆ ಊರಿಂದ ನಮ್ಮ ಅಪ್ಪ ಅಮ್ಮ ಯಾರು ಮಾತು ಆಡಲಿಲ್ಲ. ಇವಾಗ ಎಲ್ಲಿದೆ ಅಂತ ನಂಗೂ ಗೊತ್ತಿಲ್ಲ. ಹೋಗಿಲ್ಲ, ಇಷ್ಟು ವರ್ಷ ಆಯಿತು, ಹೋಗಿಲ್ಲ. ಯಾಕೆ ಹೋಗ್ಬೇಕು ಅನ್ಸ್ಲಿಲ್ವ ನಿಮಗೆ? ಹೋಗೋಕ್ಕಾಗಿಲ್ಲ. ಅಲ್ಲ, ಹೋಗ್ಬೇಕು ಅನ್ಸ್ಲಿಲ್ವ? ಅಪ್ಪ ಅಮ್ಮ ನೋಡ್ಬೇಕು ಅನ್ಸ್ಲಿಲ್ವ ನಿಮಗೆ? ಆವಾಗ ಬಿಸಿ ರಕ್ತ ತಿನ್ನಬೇಕು ಎಲ್ಲ ಗೊತ್ತಿದೆ. ಪೊಲೀಸ್ ಸ್ಟೇಷನ್ ಆಮೇಲೆ ಎಲ್ಲ ಗೊತ್ತಿತ್ತು. ನೀವು ಹೌದು, ಯಾಕೆ ಮದುವೆ ಆಗಲಿಲ್ವ ನೀವು? ಯಾಕೆ ಮದುವೆ ಆಗಲಿಲ್ಲ ನೀವು? ಯಾರಿದ್ದಾರೆ ಮದುವೆ ಬಂದು ಇದು ಮಾಡೋರು? ಯಾರು ಇಲ್ಲ, ಬೇಡ ಅಂತ ನಾನೊಬ್ಬನ ಹಾಗೆ ಕಳೆದೆ 91 ವರ್ಷ. ಈ ಗಾಜು ಹೊಡೆದಿದ್ದೆ. ಈಗ ನಿಮಗೆ ಎಷ್ಟು ವರ್ಷ? ಫುಟ್ಪಾತ್ನ ಮಲಗಿದ್ದೆ. ಫುಟ್ಪಾತಲ್ಲಿ ಮಲಗಿದ್ರಾ? ನಾನು ಮಳೆ ಹೊಡೆದು ನಂದು ಎಲ್ಲ ಆಗಿ 4 ವರ್ಷ. ಅವ್ರಿಗೆ ಇದು ಮಾಡಿದ್ರು ಏನೋ. ಅವರು ನಮ್ಮ ತಂದೆ ತಾಯಿ ಇದ್ದಂಗೆ. ಯಾರು 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 ತಂದ್ಬಿಟ್ರು? ಅದಕ್ಕೆ ತಾತ ಹೇಳೋದು. ಈಗ ನಿಮಗೆ 91 ವರ್ಷನಾ? ನಿಮಗೆ 91 ವರ್ಷನ ಈಗ? ಏನು ಮಾಡೋದು ದೇವರು?
ನಿಮಗೆ ಅವಾಗ ಯಾವಾಗೂ ಮದುವೆ ಆಗಬೇಕು ಅನಿಸ್ಲಿಲ್ಲ ಅಲ್ಲ? ನಾಳೆ ಯಾರಿಗೆ ಯಾವ ಪರಿಸ್ಥಿತಿನೋ ಏನೋ ನೋಡಿ. ಇಷ್ಟು ದಿನ ಹೆಂಗೋ ಇವರು ಅಲ್ಲಿ ಚಪ್ಪಲಿ ಹಾಕ್ಯಂತ ಇದ್ದು ಹೊಟ್ಟೆ ಊರು ಹೊಟ್ಟೆ ತುಂಬಿಸ್ಕೊಳ್ತಾ ಇದ್ರಂತೆ. ಈಗ ಎರಡು ಕಾಲು ಸ್ವಾಧೀನ ಹೋಯ್ತು, 91 ವರ್ಷ. ಈಗ ಯಾರ ಗತಿ? ಯಾರನ್ನು ನೋಡಿದವರು ಕರ್ಕಂಬಂದು ಸೇರಿಸಿದ್ದಾರೆ. ಚೆನ್ನಾಗಿದ್ದಾಗ ನಿಜ ನಿಜ ಚಿನ್ನ ಹೆಗಡೆ. ಬಟ್ ತಾತ ಚೆನ್ನಾಗಿ ದುಡ್ದು ಚೆನ್ನಾಗಿ ಎಂಜಾಯ್ ಮಾಡಿದ್ರಿ ಲೈಫ್ನ ಅಲ್ಲ? ಚೆನ್ನಾಗಿ ಎಂಜಾಯ್ ಮಾಡಿದ್ರಿ ಲೈಫನ್ನ ಅವಾಗ. ಹೆಂಡ್ರಿಲ್ಲ ಮಕ್ಕಳಿಲ್ಲ, ಆರಾಮಾಗಿ ದುಡ್ದಿದ್ದು ತಿಂದಿದ್ದು ಕುಡ್ದಿದ್ದು ಎಲ್ಲ ಮುಗೀತು. ಹಣೆ ಬರದಲ್ಲಿ ಹಣೆ ಬರದಲ್ಲಿ ಬರದವ್ರಿಗೆ ಗತಿ ಏನು? ಹಣೆ ಬರೀಕೆ ಯಾರು ಅಲ್ಲ, ಎಲ್ಲವನ್ನು ದೇವ್ರ ಮೇಲೆ ಹಾಕಕ್ ಆಗಲ್ಲ. ನಾವು ಸ್ವಲ್ಪ ಅವಾಗ ನಿಮ್ಮ ಅಕೌಂಟ್ ಅಲ್ಲಿ ಸ್ವಲ್ಪ ದುಡ್ಡು ಇಟ್ಕೋಬೇಕಾಗಿತ್ತು. ಬುದ್ಧಿ ಇಲ್ಲ ಇಲ್ಲ, ಚೆಟ್ ಮೇಲೆ ತಾನೇ ಬುದ್ಧಿ ಬರ್ತದೆ. ಹೌದೌದು, ಈಗ ವಿಡಿಯೋ ನೋಡ್ತಾ ಇರೋರಿಗೆ ಅರ್ಥ ಆಗ್ಬೇಕದು ಅಲ್ವಾ? ಈಗಿನವ್ರಿಗೆ ಅರ್ಥ ಆಗ್ಬೇಕದು. ಏನು ಮಾಡೋಕ್ಕಾಗಲ್ಲ ಅಲ್ಲ, ಅನುಭವಿಸ್ಬೇಕು. ನಾವೇ ಯಾರಿಗೂ ಕೂಡ ಹಂಗೂ ಇಲ್ಲ, ಯಾರು ತಗೋಬೇಕು ಅವೆಲ್ಲ ನಮ್ಮ ಮನೆ ಬರ ನಾವೇ ಅನುಭವಿಸ್ಬೇಕು. ಯೋಗಿ ಪಡೆದಿದ್ದು ಯೋಗಿಗೆ, ಜೋಗಿ ಪಡೆದ ಜೋಗಿಗೆ. ನಾವು 3 ದಿವಸ ಮಳೆ ನೆಂದು ಭಾಳ ಚಳಿ ಆಗ್ತಿತ್ತು. ಏನಾಗಿ ಇವತ್ತು ದೇವರು ಅವ್ರಿಗೆ ತಿನ್ನೋಕೆ ಕರ್ಕಮ್ಮ ಅಂತ ಅವ್ರು ನಮಸ್ಕಾರ ತಂದೆ ತಾಯಿ ಅವರೇ. ಯಾರು ತಂದೇನೋ ಯಾರು ತಾಯಿನೋ, ನಿಮ್ಮ ಋಣ ಇಲ್ಲಿ ಬರ್ದಿತ್ತು, ನಿಮ್ಮ ಋಣ ಇಲ್ಲಿಗೆ ಬರ್ದಿತ್ತು. ಶಿವ ಅಷ್ಟೇ, ದಯವಿಟ್ಟು ಯಾರು ವಿಡಿಯೋ ನೋಡ್ತಿದ್ದೀರಾ ಇನ್ಕ್ಲೂಡಿಂಗ್ ನನ್ನ ಸೇರಿ, ನಾಳೆ ಲೈಫು ಯಾವ ಥರ ಟರ್ನ್ ಅಂತ ಗೊತ್ತಿಲ್ಲ. ಹಾಗಾಗಿ ದಯವಿಟ್ಟು ಆದಷ್ಟು ಇದು ಮಾಡಿ, ಮನುಷ್ಯತ್ವ ಇಲ್ಲ ನೋಡಿ. ಶೈಲಜಾ ರತ್ನಾಕರ್ ಏನು ಹೇಳ್ತಮ್ಮ, ನಡೆಯೋಕ್ಕಾಗಲ್ಲ, ಎರಡು ಕಾಲಿಲ್ಲ, ಕಣ್ಣು ಕಾಣಲ್ಲ. ಪಾಪ ದಿನಕ್ಕೆ ಸರಾಸರಿ 5-10 ಜನ ಬರ್ತಾರೆ, ಒಬ್ಬೊಬ್ಬರದು ಒಂದೊಂದು ಸ್ಟೋರಿ. ಯಾರ ಸ್ಟೋರಿ ಕೇಳೋದು, ಯಾರ ಸ್ಟೋರಿ ಬಿಡೋದು? ಡಾಕ್ಟ್ರಿಗಿಂತ ಕಾಂಪೌಂಡರ್ ವಾಸಿ ಅಂತಾರಲ್ಲ, ಆ ರೀತಿಯಲ್ಲಿ ನಮ್ಮ ಜೀವನ ಆಗ್ಬಿಟ್ಟಿದೆ. ಇವ್ರನ್ನೆಲ್ಲ ನೋಡಿ 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 ನಾಳೆ ನಮ್ಮ ಲೈಫ್ ಏನು? ಇಲ್ಲ ನಂದರ್ಶಿ, ನಡೆಯೋಕ್ಕಾಗಲ್ಲ. ಹೌದು ಹೌದು ಚೆನ್ನಾಗಿದೆ ಅಷ್ಟೇ. ಎಲ್ಲಿಯ ಉಡುಪಿ
ಎಲ್ಲಿ ಇದು ನೋಡಿ, ಗಟ್ಟಿ ಇದ್ದಾಗ ಯಾರು ಹೆಂಡ್ರು ಇಲ್ಲ, ಮದುವೆ ಆಗಬೇಕು ಅನಿಸ್ಲಿಲ್ಲ, ಯಾವ ಗ್ರೇಟು ಇಲ್ಲಮ್ಮ, ಸಂಪೂರ್ಣ ಲಕ್ಷ್ಮಿ ಅವರೇ, ಸಂಪನ್ನ ಲಕ್ಷ್ಮಿ, ಯಾವುದೇ ಇಲ್ಲಮ್ಮ, ಗ್ರೇಟ್ ಇಲ್ಲ, ಪರಾಠೆ ಇಲ್ಲ, ಯಾವ ಗ್ರೇಟ್, ಆ ಗ್ರೇಟ್ ನೀವು ಸ್ವಲ್ಪ ಬಂದು ತಗೋಗಿ ಮಾ ಕೊಡ್ತೀನಿ. ಇಲ್ಲೇನೋ ಕಿತ್ತು ಬದನೆಕಾಯಿ ನಾವೇನು ಸಾಧನೆ ಮಾಡೋದು ಅಷ್ಟರಲ್ಲೇ ಇದೆ ಏನೋ. ಇವತ್ತು ಅವರು ನಾಳೆ ನಾವು ಅಷ್ಟು, ನೂಲಿನಂತೆ ಸೀರೆ, ನಾಳೆ ಯಾರು ಏನು ಎಲ್ಲಿರ್ತೀವೋ ಏನಾಗ್ತೀವೋ ಒಂದು ಗೊತ್ತಿಲ್ಲ. ದಯವಿಟ್ಟು ಮಾಡ್ಬೋದು, ಇನ್ನು ಇದಕ್ಕಿಂತ ಹೆಚ್ಚಿನ ಸಹಾಯ ಮಾಡ್ಬೋದು, ಆದ್ರೆ ಬೇಕಲ್ಲ ನಮ್ಗೆ ಯುವಕ್ತಿ. ಮಾನವೀಯತೆ ಅನ್ನೋದು ಕಡಿಮೆ ಆಗ್ತಾ ಇದೆ ಈಗ, ಅಂಥದ್ರಲ್ಲಿ ಎಲ್ಲೋ 100-10 ಜನ ಮಾನವೀಯತೆಯಿಂದ ಈ ಥರ ಮಾಡ್ತಾರೆ, ಕರ್ಕೊಂಬರ್ತಾರೆ. ಇವ್ರು ಯಾರು ಯಾರು ಇವ್ರು ಯಾರು? ನಾನು ನೀವು ಅದೇ ಕರ್ಕೊಂಬಂದ. ನಾ ಕರ್ಕೊಂಬಂದ ಮೇಡಮ್? ಯಾರು ನನಗೆ ಗೊತ್ತಿಲ್ಲ, ನಂಗೆ ಕಾಣಿಸ್ತಾ ಇಲ್ಲ. ಕಾಣಿಸ್ತಾ ಇಲ್ವಾ? ಬರ್ಗನ್ ಎಡಗನ್ ಇದೆಯಲ್ಲ, ಎಡಗನ ಪೊರೆ ಇದೆ ಅದು. ಈ ಕಾಣಿಸ್ತಾ ಇದೀನಾ? ಈ ಕಾಣಿಸ್ತಾ ಇದೀನಾ? ಕಾಣಿಸ್ತಾ ಇದೀನಾ? ಯಾರು ನಾನು? ನಿಮ್ಮ ಮಗಳಲ್ವಾ ನಾನು? ಮರ್ತೋದ್ರ ನೋಡಿ, ಮದ್ವೆನೇ ಆಗಿಲ್ಲ ಮಗಳೇ ಇಲ್ಲ ಅಂತೀರ ನನ್ನಂತ ಮಗ್ಲಿಕ್ಕಂಡು ಹೆಂಗ್ ಹೇಳಿದ್ರಿ? ನಾವು ಮದ್ವೆ ಆಗಿಲ್ಲ. ಮತ್ ನಾನು ಯಾರು? ಯಾರು? ಲಕ್ಷ್ಮಿನ. ಲಕ್ಷ್ಮಿ ಯಾರು? ಲಕ್ಷ್ಮಿ ಅಂದ ನಮ್ಮ ಬಾಸ್ ಅವರೇ, ನಮ್ಮನ್ನ ನೀನು ನೋಡ್ತಾ ಇದ್ದೀವಿ. ನಿಮ್ಮ ಬಾಸ್? ನೀವು ಯಾರು ಕಾಣಿಸ್ತಾ ಇಲ್ಲ ಸರಿಯಾಗಿ. ನಾನು ಅಷ್ಟೊಂದು ಕಲರ್ಫುಲ್ ಆಗಿದ್ದೀನಿ. ಅಷ್ಟೊಂದು ಕಲರ್ಫುಲ್ ಆಗಿದ್ದೀನಿ ಕಾಣಿಸಲ್ಲ. ನಾನು ಕರ್ರಗಿದ್ದೀನಿ ಅಷ್ಟೊಂದು ಏನು ಮಾಡೋಣ? ಕರಗಿದ್ದಂತ ಅಲ್ಲ, ಬಂದದಲ್ಲ, ನಾನು ಕಣ್ಣು ಕಾಣಿಸಿದ್ರೆ ಇವತ್ತಿದ್ದೆ ಸರಿಯಾಗಿ ಕಾಣಿಸ್ತಾ, ಅದು ಪೊರೆ ಅಡ್ಡಡ್ಡ ಆಗುತ್ತೆ ಸರಿ ಕಾಣಿಸ್ತಾ. ಈಗ ಕಾಲೊಳಗೆ ಗ್ಲಾಸ್ ಐತೆ, ರೈತ ತೆಗ್ದಿದ್ದೀರಾ? ಹಾಂ ಹೌದು, ಐತೆ ತೆಗ್ದಿದ್ದಾರ? ತೆಗ್ದಿದೆ ಗ್ಲಾಸ್ ಮಾಡಕ್ಕಾಗಲ್ಲ. ಆರಾಮಾಗಿ ಬಿಸಿ ಬಿಸಿ ಊಟ ಮಾಡ್ಕೊಂಡು ಸ್ವಲ್ಪ ವಾಕ್ ಮಾಡಿ ಸರಿ ಹೋಗುತ್ತೆ. ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ, ಬಟ್ಟೆ ಚೇಂಜ್ ಮಾಡಿ ಸ್ವಲ್ಪ ನಿಧಾನ ಕೊರಡಿ ಸರಿ ಹೋಗ್ತೀರ ನೀವೇ. ಯಾರದು? ಯಾರಂತ ಗೊತ್ತಾಯ್ತಾ? ಲಕ್ಷ್ಮಿ ಅಂತ ಹೇಳಿದ್ರಲ್ಲ. ದೇವೇ, ಏನ್ ಕ್ರೂರಿನೋ ಏನು, ದೇವ್ರ ಕ್ರೂರಿ ಅಲ್ಲಮ್ಮ, ದೇವ್ರ ಕ್ರೂರಿ ಆಗಿದ್ರೆ, ದೇವರು ಕ್ರೂರಿ ಆಗಿದ್ರೆ ಇಂಥ ಆಶ್ರಮಗಳನ್ನ ಅವ್ನು ಸೃಷ್ಟಿ ಮಾಡ್ತಾರಲ್ಲ. ಎಲ್ಲ ಒಂದ್ ಕಡೆಗೆ ಜಾಗ ಕಲ್ಪಿಸ್ಕೊಡ್ತ. ಕರ್ಕೊಂಡೋಗಿ ಬಾಸ್, ಹೋಗೋಣ ಒಳಗಡೆ. ಬನ್ನಿ ಬಿಡಿ, ಎತ್ತಂತಾನೀಗ ಆರಾಮಾಗಿ.
ಮಳೆ ರೈನ್ ಕೋಟ್ ಬೇರೆ ಯಾರೋ ಕೊಟ್ಟವ್ರೆ, ಚಳಿ ಮರಗಿದ್ರಲ್ಲ. ಗ್ಲಾಸು.